ಎರಡನೇ ದಿನದಲ್ಲಿ ಪಿಂಕ್ ಟೆಸ್ಟ್ ಗೆದ್ದ ಭಾರತ. ಮೋದಿ ಸ್ಟೇಡಿಯಂನಲ್ಲಿ ಸ್ಪಿನ್ ಮೋಡಿ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಮೈದಾನವೆನಿಸಿದ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡಿದ ಮೊದಲ ಪಂದ್ಯದಲ್ಲಿ ಆತಿಥೇಯ ಟೀಂ ಇಂಡಿಯಾ ಭರ್ಜರಿ ಗೆಲುವಿನ ಸಾಧನೆ ಮಾಡಿದೆ. ಪಿಂಕ್ ಬಾಲ್ನಲ್ಲೂ ಸ್ಪಿನ್ ಮೋಡಿ ತೋರಿಸಿ ಪ್ರವಾಸಿ ಇಂಗ್ಲೆಂಡ್ ತಂಡವನ್ನು ಕಂಗೆಡಿಸಿದ ಟೀಂ ಇಂಡಿಯಾ ಸರಣಿಯ ಮೂರನೇ ಹಾಗೂ ಅಹರ್ನಿಶಿ ಟೆಸ್ಟ್ ಎರಡನೇ ದಿನಗಳಲ್ಲೇ ಮುಗಿದರೂ ಹಲವಾರು ದಾಖಲೆಗಳನ್ನು ನಿರ್ಮಿಸಿ ಬೀಗಿತು. ಸ್ಥಳೀಯ ಸ್ಪಿನ್ನರ್ ಅಕ್ಷರ್ ಪಟೇಲ್ ಪಂದ್ಯದಲ್ಲಿ 11 ವಿಕೆಟ್ ಕಬಳಿಸಿದ ಸಾಧನೆಯೊಂದಿಗೆ ಟೀಂ ಇಂಡಿಯಾ 10 ವಿಕೆಟ್ಗಳಿಂದ ಅಮೋಘ ಗೆಲುವು ದಾಖಲಿಸಿತ್ತು. ಈ ಮೂಲಕ 4 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದ್ದಲ್ಲದೆ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಮತ್ತಷ್ಟು ಸನಿಹವಾಯಿತು. ಭರ್ಜರಿ ಡಬಲ್ ಸೆಂಚುರಿ ಬಾರಿಸಿದ ಪೃಥ್ವಿ ಶಾ. ಮುಂಬೈ ತಂಡದ ಯುವ ಬ್ಯಾಟ್ಸ್ಮನ್ ಪೃಥ್ವಿ ಶಾ ವಿಜಯ ಹಜಾರೆ ಟ್ರೋಫಿ ಏಕದಿನ ಕ್ರಿಕೆಟ್ನಲ್ಲಿ ವೈಯಕ್ತಿಕ ಗರಿಷ್ಠ ಮೊತ್ತ ಸಿಡಿಸಿದ ದಾಖಲೆ ನಿರ್ಮಿಸಿದರು. ದೇಶೀಯ ಏಕದಿನ ಕ್ರಿಕೆಟ್ ಟೂರ್ನಿಯಲ್ಲಿ ಡಬಲ್ ಸೆಂಚುರಿ ಸಿಡಿಸಿದ 4ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು. ಲೀಸ್ಟ್ ಎ ಕ್ರಿಕೆಟ್ನಲ್ಲಿ ಪೃಥ್ವಿ ಶಾ ಸಿಡಿಸಿದ ಮೊದಲ ಡಬಲ್ ಸೆಂಚುರಿ ಇದಾಗಿದೆ. ಲೀಸ್ಟ್ ಎ ಕ್ರಿಕೆಟ್ನಲ್ಲಿ ಡಬಲ್ ಸೆಂಚುರಿ ಸಿಡಿಸಿದ ಇಂಡಿಯಾದ 8ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು. ಲೀಸ್ಟ್ ಎ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ನ ಅಲಿ ಬ್ರೌನ್ 268 ರನ್ ಸಿಡಿಸಿರುವುದು ಇದುವರೆಗಿನ ಗರಿಷ್ಠ ಮೊತ್ತವಾಗಿದೆ. ಎಲ್ಎಟಿ ಗುಂಪಿನ ಪಂದ್ಯದಲ್ಲಿ ಪೃಥ್ವಿ ಶಾ ಹಾಗೂ ಸೂರ್ಯಕುಮಾರ್ ಯಾದವ್ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಮುಂಬೈ ತಂಡ ಪುದುಚೇರಿ ಎದುರು 4 ವಿಕೆಟ್ಗೆ 457 ರನ್ ಪೇರಿಸಿತು. ಪ್ರತಿಯಾಗಿ ಪುದುಚೇರಿ ತಂಡ 224 ರನ್ಗಳಿಗೆ ಸರ್ವಪತನ ಕಂಡಿತು. ಇದರಿಂದ ಮುಂಬೈ 233 ರನ್ಗಳಿಂದ ಜಯಿಸಿತು. ಇದಕ್ಕೂ ಮೊದಲು ದೆಹಲಿ ವಿರುದ್ಧ ಪೃಥ್ವಿ ಶಾ ಅಜಯ 105 ರನ್ ಬಾರಿಸಿದ್ದರು.